ನಾನು ಅದನ್ನು ಒಂದು 13 12 ಕ್ಲಿಪ್ಗೇನೋ ಇದೆ ಅದು ಆಡಿಯೋ ಕ್ಲಿಪ್ ನಾನು ಅದನ್ನು ಗಮನಿಸಿದೆ ಯಾರೋ ಇದನ್ನು ಷಡ್ಯಂತ್ರ ಮಾಡಿದನೋರೆ ನಾನು ದಿನಕ್ಕೆ ನೂರಾರು ಜನ ಜೊತೆ ಮಾತಾಡ್ತಾ ಇರ್ತೀನಿ ಸ್ವಲ್ಪ ಜನ ಫೋನ್ಗಳಲ್ಲಿ ಹೆಣ್ಮಕ್ಳು ಅದೇ ಮುಸ್ಲಿಂ ಹೆಣ್ಮಕ್ಳು ಅನ್ಸುತ್ತೆ ಹೆಣ್ಮ ಎಲ್ಲ ಪ್ರವೋಕ್ ಮಾಡ್ತಾ ಇದ್ದೀನಿ ಹಣ ಬಂದ್ರಿ ನಮ್ಮ ಮನೆಗೆ ಹಾಗೆ ಹೀಗೆ ಅಂತೇಳಿ ಏನೋ ಪ್ರವೋಕ್ ಮಾಡ್ತಾರೆ ಆಡಿಯೋದಲ್ಲಿ ನನಗೆ ಗೊತ್ತಿರೋಂಗೆ ಅಷ್ಟು ಪ್ರವೋಕ್ ಮಾಡಿರೋದು ಕಾಣಿಸುತ್ತೆ ಅದು 3-12 ಕ್ಲಿಪ್ಪನ್ನು ನಾನು ನೋಡಿದಾಗ ನಮಗೂ ಅವ್ರಿಗಾಗಿರೋದು ದಿನಕ್ಕೆ ನಾನು ನೂರಾರು ಫೋನ್ ಬರ್ತಾ ಇರ್ತದೆ ಅದರೊಳಗೆ ಆ ಹೆಣ್ಮ ಮಾತಾಡಿರೋದು ಬನ್ನಿ ಅಣ್ಣ ನಮ್ಮ ಮನೆಗೆ ಬನ್ನಿ ಅಣ್ಣ ಅಂತ ಕರೆದಿದ್ದಾರೆ ಅಷ್ಟು ಬಿಟ್ಟರೆ ನಾನು ಇಲ್ಲಮ್ಮ ನನಗೆ ಸಮಯ ಇಲ್ಲ ನಾವು ಬೇರೆ ಕೆಲಸದಲ್ಲಿ ಇದ್ದೀವಿ ಹಾಗೆ ಇದೆ ಅಂತ ಅಣ್ಣ ಅವ್ರಿಗೆ ನಾನು ಕ್ಯಾನ್ವಾಸ್ ಕಳಿಸ್ತೀನಿ ನೀವು ಅವ್ರನ್ನ ಕರ್ಕೊಂಡು ಕ್ಯಾನ್ವಾಸ್ ಮಾಡಿ ಅವ್ರನ್ನೆಲ್ಲ ನೀವು ಅಂತ ಹೇಳಿದ್ದಾರೆ ಅಷ್ಟು ನಮಗೆ ಮಾಹಿತಿ ಇದೆ ಬಟ್ ಇದೆಲ್ಲೋ ಒಂದು ಕಡೆ ಇದು ಷಡ್ಯ ಅಂತ ಇದೆ ಯಾರೋ ವಿರೋಧಿಗಳು ಮಾಡಿರೋ ಒಂದು ಷಡ್ಯ ಅಂತ ಈಗ ಅದನ್ನು ನೋಡಬೇಕು ಈಗ ನಾವು ಇದನ್ನ ತನಿಖೆಗೆ ನಾವು ಕೊಡಬೇಕಾಗ್ತದೆ ಪೊಲೀಸ್ ಅವರಿಗೆ ತನಿಖೆ ಕೊಡ್ತೀನಿ ಮುಂದಿನ ದಿನ ನಾಳೆನೇ ಕೊಡ್ತೀನಿ ಒಂದು ಎಸ್ಪಿಗೆ ಯಾರ್ಗನ ಒಂದು ಇದನ್ನ ತನಿಖೆ ಮಾಡಿ ಇದು ಹಿಂದೆ ಯಾರು ಷಡ್ಯಂತ್ರ ಇದೆ ಅಂತ ಹೇಳಿ ನಾಳೆನೇ ನಾನು ಒಂದು ಆಗ್ತೀನಿ ಅದು ನನಗೆ ಮಾಹಿತಿ ಇಲ್ಲ ಬಟ್ ಮಾತಾಡಿರೋದಂತೂ ಇದ್ದಂಗಿದೆ ಹನ್ನೆರಡು ಕ್ಲಿಪ್ ಅದೇ ಅದು ಕ್ಲಾರಿಟಿ ಇಲ್ಲ ಅವರು ಎಸ್ ಪಿ ಕೊಟ್ಟರೆ ಕಂಪ್ಲೇಂಟ್ ಅದನ್ನು ನಾನು ಒಂದು ನೋಟ್ ಹಾಕ್ಕೊಡ್ತೀನಿ ಇದು ನಂದ ಯಾರ್ದು ಅಂತೇಳಿ ಅದಕ್ಕೊಂದು ಕಂಪ್ಲೇಂಟ್ ಕೊಡ್ತೀನಿ ಆ ಥರ ಏನು ಕಾಣ್ತಾ ಇಲ್ಲ ಅದರೊಳಗೆ ನಿಮ್ಗೇನು ಕಾಣಿಸುತ್ತೆ ನಾ ಬನ್ನಿ ಬನ್ನಿ ಅನ್ನೋರು ನಾವೇನು ನಾವು ಹೋಗಿದ್ದೀವಿ ಅವ್ರ ಮನೆಗೆ ಇಲ್ಲ ನನಗೆ ಹನಿ ಡ್ರಾಪ್ ಅನ್ಸಲ್ಲ ಅದು ಬೇರೆ ಥರ ಷಡ್ಡಿ ಅಂತ ಮಾಡಿ ಸರ್ ನಿಮ್ಗೇನಾದ್ರೂ ಬೇಡಿಕೆ ಇಡುವಂಥದ್ದು ಏನಾದರೂ ಆಗಿತ್ತಾ ಇರ್ಬೋದು ಇಲ್ಲಿವರೆಗೂ ಏನು ಗೊತ್ತಿಲ್ಲ ನಮ್ಗೆ ಏನು ಬಂದಿಲ್ಲ ಇಲ್ಲಿವರೆಗೂ ಯಾರು ಮಾತಾಡಿಲ್ಲ ದುಡ್ಡಿನ ಬೇಡಿಕೆ ಏನು ಇಟ್ಟಿಲ್ಲ ನನ್ನ ಹತ್ರ ಯಾವುದು ಬಂದಿಲ್ಲ ನಿಮಗೆ ಬೆಳಿಗ್ಗೆ ಆಡಿಯೋ ಕ್ಲಿಪ್ ನೋಡಿ ನನಗೆ ಯಾರೋ ಒಂದು 4 ಜನ ಯಾರೋ ಹೆಂಗಸ ಬಂದಿತ್ತ ಎಂಬ ಬೆಳಿಗ್ಗೆ ನಾ ಆಮೇಲೆ ನಿಮ್ಮ ವಿಡಿಯೋದ ನಿಂಬೋರು ಇದ್ರು ಕೆಲವು ಟಿ ವಿಯವರು ಆ ಎಂಬನ್ನು ಕೇಳಿದೆ ಇಲ್ಲಣ್ಣ ನಂದು ಏನಿಲ್ಲ ಅವ್ರು ಯಾರೋ ಹುಡುಗರು ಕರ್ಕೊಂಡ್ಬಂದಿದ್ದಾರೆ ನನಗೆ ಅಂತ ಹೇಳಿ ಹೋದ್ಲೆ ನಮ್ಮ ಮನೆಗೆ ಬಂದಿದ್ಲ ಕೇವಲ ತೇಜೋವಧೆ ಮಾಡುವಂಥದ್ದು ಅಷ್ಟೇ ಯಾರೋ ಷಡ್ಯಂತ್ರ ಇದೆ ಇದು ಯಾರು ಸರ್ ಯಾರು ಯಾರು ಅಂತ ಇದು ನಾಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಗೊತ್ತಾಗುತ್ತೆ ಅವ್ರು ಕರೆಸಿ ಎನ್ಕ್ವೈರಿ ಮಾಡ್ತಾರೆ ಯಾರು ಇದಕ್ಕೆ ಹಿಂದೆ ಇದ್ದಾರೆ ಏನು ಅಂತ ಗೊತ್ತಾಗುತ್ತೆ ರಾಜಕೀಯ ವಿರೋಧಿಗಳ ಇಲ್ಲ ಯಾರು ಅದು ನೋಡ್ಬೇಕು ಸರ್ ನನಗೆ ಗೊತ್ತಾಗಲ್ಲ ಅದು ಒಂದ್ ಕಡೆ ಮಾತಾಡಿದ್ದಾರೆ ನಾವು ಕ್ಯಾನ್ವಾಸ್ ಮಾಡ್ತೀವಿ ನಮ್ಮಲ್ಲೂ ಜನ ಇದ್ದಾರೆ ನಾನು ಅವ್ರ ಫೋಟೋ ಕಳಿಸ್ತೀನಿ ಅವ್ರನ್ನೆಲ್ಲ ನೀವು ಅಂತ ಹೇಳ್ತಾರೆ ಅದೇನು ನನಗೂ ಕ್ಲಾರಿಟಿ ಇಲ್ಲ ಅದು ಅದೇನು ಫೋಟೋ ಕಳಿಸ್ತಾಳೆ ಅಂತ ನನಗೂ ಕ್ಲಾರಿಟಿ ಇಲ್ಲ ಹಾಗಾಗಿ ಅದೇನೋ ಮಾತಾಡಿದ್ದಾಳೆ ಅಮ್ಮ ಅಡೆ ಕ್ಲಿಪ್ಪಲ್ಲಿ ನಾವು ನೋಡಿದೆ ನೋಡಿದಾಗ ಅದು ಕ್ಲಾರಿಟಿ ಇಲ್ಲ ಸರ್ ಹಾಗಾಗಿ ಹನಿ ಡ್ರಾಪ್ ಇದ್ದಿದ್ರೆ ನಾವು ಅವ್ರ ಜೊತೆ ಸೇರಿ ಎಲ್ಲೋ ಒಂದು ಕಡೆಗೆ ಸಿಗಾಕೋಬೇಕಾಯಿತು ನಾವೇನು ಅವ್ರ ಮನೆ ಹತ್ರ ಹೋಗಿಲ್ಲ ನಾವು ಆಯಮ್ಮನು ನಮ್ಮ ಮನೆಗೆ ಬಂದಿಲ್ಲ ಇದು ಫೋನಲ್ಲಿ ಕಮ್ಯುನಿಕೇಶನ್ ಆಗಿದೆ ಅಲ್ಲ ಸರ್ ಇದೇನೋ ಟಿಕೆಟ್ ಕೈ ತಪ್ಪಿಸುವಂತ ಪ್ರಯತ್ನ ಏನು ನೋಡೋಣ ಈಗ ನಾಳೆ ಕಂಪ್ಲೇಂಟ್ ಕೊಟ್ಟರೆ ಗೊತ್ತಾಗತ್ತಲ್ಲ ಯಾರು ಮಾಡ್ತಾವ್ರೆ ಏನು ಅಂತ ನಾಳೆ ಕಂಪ್ಲೇಂಟ್ ಕೊಡ್ತೀವಿ ಈ ಆಡಿಯೋ ಬಗ್ಗೆ ಕಂಪ್ಲೇಂಟ್ ಕೊಡ್ತೀವಿ ಇದರಿಂದ ಯಾರವ್ರೆ ಏನು ಇದ್ರ ಉನ್ನಾರ ಏನು ಅಂತ ನಾವು ತಿಳ್ಕೊಂಡು ಸರ್ ಎಷ್ಟು ದಿನದಿಂದ ಪರಿಚಯ ಅಮ್ಮಗೆ ಮಾತಾಡಿರೋದು ಅದು ರೀಸೆಂಟ್ ಎಲ್ಲ ಒಂದು 15-20 ದಿವಸದ್ದು ಅನ್ಸುತ್ತೆ ಅದ್ರ ಡೇಟ್ ಇರುತ್ತಲ್ಲ ಆಡಿಯೋ ಕ್ಲಿಪ್ ಅಲ್ವಾ ಯಾರದೇ ಮೊಬೈಲಲ್ಲಿ ಮಾತಾಡಿದ್ರು ಅದ್ರೊಳಗೆ ಇರುತ್ತೆ ಯಾವ ಟೈಮು ಅಂದರೆ ಚುನಾವಣೆ ಕ್ಯಾನ್ವಾಸ್ ವಿಚಾರ ಇಟ್ಕೊಂಡು ಈ ರೀತಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಅದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡವ್ರೆ ಬಟ್ ನನಗೆ ಗೊತ್ತಿರೋಂಗೆ ಇದೇನು ಹಾನಿ ಇದ್ರದ್ದು ಏನು ಇಲ್ಲ ಅದೇ ಕೇವಲ ತೇಜೋವಧೆ ವಿಚಾರ ತೇಜೋವಧೆ ಯಾರೋ ಇದು ಸ್ವಲ್ಪ ಇಟ್ಕೊಂಡು ಮಾತಾಡ ಬಂದ್ರೆ ಏನ್ ಮಾಡಕ್ ಆಗತ್ತೆ ನಾವು ಫೋನ್ ನಂಬರ್ ನೋಡ್ತೀವ ಎಲೆಕ್ಷನ್ ಟೈಮ್ 100 ಫೋನ್ 200 ಫೋನ್ ಅಟೆಂಡ್ ಮಾಡ್ತೀವಿ ಅಣ್ಣ ಕ್ಯಾನ್ವಾಸ್ ಬರಲ್ಲ ಬರ್ರಮ್ಮ ಇಷ್ಟು ಕೇಳ್ತಾ ಇರ್ತೀವಿ ಅದ್ರೊಳಗಿರೋದು ಅಷ್ಟೇ ಆಡಿಯೋ ಕ್ಲಿಪ್ಪಲ್ಲಿ
ಹೋಗ್ಲಿ ಕ್ಯಾನ್ವಾಸ್ ಮಾಡ್ದಿರಾ ಯಾರ್ದು ಫೋನ್ ಅಟೆಂಡ್ ಮಾಡ್ದಿರಾ ಮೌನ ಆಗ್ಬಿಡಲ್ಲ ಏನ್ ವಿಷಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಏನು ಇದು ನಿಜ ಅಂತ ಅಂದ್ರೆ ಮೌನ ಅಂದ್ರೆ ಹಾಗೆ ಈಗ ಕ್ಯಾನ್ವಾಸ್ ಬರ್ತೀನಿ ಅಂದವ್ರ ನಾವು ಬೇಡ ಅನ್ನಕ ಮೌನ ಆಗ್ಬಿಡೋಣ ಹೋಗ್ಲಿ ಬರಬೇಡ ಅಂತ ಹೇಳ್ಬಿಡೋಣ ಅಷ್ಟೇ ನಡೆದಿರೋದು ಸಂಭಾಷಣೆ ನಾನು ಆಡಿಯೋ ಕ್ಲಿಪ್ ನೋಡಿದ್ನಲ್ಲ ಬರ್ಬೋದು ಅಣ್ಣ ಕ್ಯಾನ್ವಾಸ್ಗೆ ನೀವು ಯಾವಾಗ ಬರ್ತೀರಣ್ಣ ಅನ್ನಕ ಯಾವಾಗ ನಮ್ಮನೆ ಬರ್ತೀರ ಅಂತ ಕರೆದವ್ರು ನಾನು ಇಲ್ಲಮ್ಮ ಟೈಮ್ ಇಲ್ಲ ಅಂತ ನಾನು ಹೇಳಿದ್ದೆ ಹೇಳ್ತಾರೆ ಸರ್ ಅವ್ರು ಯಾರೋ ಹುಡುಗ ಕೇಳಿ ಕೇಳಿ ಯಾರೋ ಹುಡುಗ ನಿನ್ನ ಮಗ ಅದೇನೋ ಮಗ ಅಂತ ಏನೋ ಸಬ್ಜೆಕ್ಟ್ ಬಂದಿದೆ ನಿನ್ನ ಮಗನ ಅದು ಯಾವ ಕಲರು ಅದೇನು ನಮಗೆ ಗೊತ್ತಿಲ್ಲ ಅದ್ರೊಳಗೆ ಏನೋ ಇದೆ ನಮಗೆ ಗೊತ್ತಿಲ್ದಿರ ಬಣ್ಣಗಳು ಹೇಳಿದ್ರೆ ನಮ್ಗೇನು ಗೊತ್ತು ನೀಲಿ ನೀಲಿ ಅಂತ ಏನೋ ಅದ್ರೊಳಗೆ ಏನೋ ಇದ್ದಂಗಿದೆ ಅವ್ರು ಎಲ್ಲೋ ಹೇಳಿದಾರೆ ಅದನ್ನೆಲ್ಲ ಏನೋ ಮಾಡಿದಾರೆ ನನಗೆ ಗೊತ್ತಿಲ್ಲಪ್ಪ ಯಾವ ನೀಲಿ ಗೊತ್ತಿಲ್ಲ ಯಾವ ಕೆಂಪುನು ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಅಲ್ಲಿ ಆಡಿಯೋದಲ್ಲಿ ಇರೋದು ಕ್ಲಿಯರ್ ಇದೆ ನಾವು ಕ್ಯಾನ್ವಾಸಿಗೆ ಬರ್ಬೋದಾ ಅಂತ ಒಂದು ಎರಡನೇ ಕ್ಲಿಪ್ಪಲ್ಲೇನೋ ಇದೆ ಬಾರಮ್ಮ ಅಂತ ಕರೆದಿ ಕ್ಯಾನ್ವಾಸಿಗೆ ಬರೋರು ಬೇಡ ಅನ್ನಕ್ಕೆ ಈ ಚುನಾವಣೆ ಬಟ್ ಯಾವುದೋ ಇದೆ ಅದನ್ನು ನಾವು ಕಂಡುಹಿಡಿತೀವಿ ನಾಳೆನೇ ಕಮ್ಮಿ ಏನಿದೆ ಅದೇ ನೋಡ್ಬೇಕು ಅವ್ರು ಹೇಳ್ಬೇಕು ಪೊಲೀಸವರೇ ಹೇಳ್ಬೇಕಿದ್ದೀವಿ ಎನ್ಕ್ವೈರಿ ನನಗೆ ಗೊತ್ತಿಲ್ಲ ಯಾರೋ ಒತ್ತಡದ ಮೇಲೆ ಇಂಥವೆಲ್ಲ ನಡೀತೇವೆ ಸರ್ ಇದು ಎಲೆಕ್ಷನ್ ಅಲ್ವಾ ನಮ್ಮನ್ನು ತೇಜೋವಧೆ ಮಾಡಬೇಕು ಅಂತ ಇದೆಲ್ಲ ಮಾಡ್ತಾರೆ ಈಗ ನಾವು ಗೆಲ್ಲೋ ಕ್ಯಾಂಡಿಡೇಟು ಅವ್ರಿಗೆ ಆಗ್ತಾ ಇಲ್ಲ ಇಂಥವೆಲ್ಲ ಮಾಡ್ತಾರೆ ಈಗ ನೀವು ಫೋನ್ ಸಂಭಾಷಣೆ ಮಾಡಿರೋದು ಸರ್ ಅದು ಆಡಿಯೋ ಕಾಲ್ ನೋಡಿದ್ದೀವಿ ಈಗ ಪೊಲೀಸವ್ರಿಗೆ ಯಾರ್ದು ಅಂತ ನೋಡಿ ಫಸ್ಟ್ ಫೋನ್ ಯಾವ ನಂಬರಿಂದ ಬಂದಿದೆ ಏನಿದು ಅಂತ ಅವರೇ ಎನ್ಕ್ವೈರಿ ಸರ್ ಈಗ ಅದನ್ನು ಎನ್ಕ್ವೈರಿ ಕೊಡ್ತಾ ಇದ್ದೀನಿ ಅಂದ್ರೆ ನಂದಾಗಿದ್ರೆ ನಾನು ಇಲ್ಲೇ ಒಪ್ಕೊಂಡ್ಬಿಡ್ತಿದ್ನಲ್ಲ ನನಗೆ ಗೊತ್ತಿಲ್ಲ ಅದು ಯಾರ್ದು ನಂಬರಿಂದ ಬಂದಿದೆ ಅಂತ ಈಗ ಆಡಿಯೋ ಬಂದಿದೆ ಆಡಿಯೋ ರೆಕಾರ್ಡಿಂಗ್ ಕಳ್ಸವ್ರೆ ಅದು ಯಾವ ನಂಬರಿಂದ ಬಂದಿದೆ ಯಾರು ಸಂಭಾಷಣೆ ಆಗಿದೆ ಅದನ್ನು ಎನ್ಕ್ವೈರಿ ಮಾಡೋಣ ಬಿಡಿ ನಂದೇ ನಂಬರ್ ನಂದೇ ನಂಬರ್ ಬಟ್ ಏನ್ ಮಾತಾಡಿದೀನಿ ಅಂತ ಅದ್ರೊಳಗಿದೆ ಕೆಟ್ಟದ ಏನಾರ ಬಾಯಿದೀವ ಹಾಯಮ್ಮನಿಗೆ ಏನಾರ ಕೆಟ್ಟದ ಮಾತಾಡಿದೀವ ಇವೇನ ಇದ್ರೆ ಹೇಳಿ ಆಡಿಯೋ ನಿಮ್ದೇ ಆಡಿ ಅದನ್ನ ಎನ್ಕ್ವೈರಿ ಮಾಡ್ಬೇಕಲ್ಲ ನೀನು ಈಗ ನಂಬರ್ ಹೇಳಿದ್ಯಾ ನಿಮ್ ನಂಬರ್ ಸಮೇತ ಸರಿಯಾ ನನ್ನ ನಂಬರ್ ಸಮೇತ ಅವ್ರಿಗೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಇದು ನನ್ನ ನಂಬರು ಇದ್ರೊಳಗೆ ಏನು ಆಡಿಯೋ ಬಂದಿದೆ ದಯವಿಟ್ಟು ಎನ್ಕ್ವೈರಿ ಮಾಡಿ ಅವ್ರು ಯಾರು ಆಡಿಯೋ ಕಳ್ಸವ್ರೆ ಅವ್ರನ್ನ ಎನ್ಕ್ವೈರಿ ಮಾಡಿ ನಾನೇನು ಮಾತಾಡಿದ್ದೀನಿ ನನ್ನ ಸಂಭಾಷಣೆ ಏನು ಅವರಿಗೆ ಯಾವ ರೀತಿ ನಾನೇನಾದರೂ ಬೇರೆ ರೀತಿಯಲ್ಲಿ ಮಾತಾಡಿದ್ದೀನ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ಬಟ್ ದಯವಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿ ಇವ್ರ ಹಿಂದೆ ಯಾರಿದ್ದಾರೆ ಇದನ್ನು ತಿಳಿಸಿ ಅಂತ ಮಾಡಿಬಿಡಿ ಪೊಲೀಸರ ಕೆಲಸ ಅದು ಹುಡುಕಿ ಆ ಥರ ಏನಾರ ಕಿರುಕುಳ ಕೊಟ್ಟಿದ್ರೆ ಅವ್ರಿಗೆ ಎತ್ತರ ಮಾಹಿತಿ ಇರುತ್ತೆ ಅಲ್ವಾ ಗೋವಿಂದ ರಾಜು ನೀವು ಅವ್ರನ್ನ ಕರೆಸಿ ಇವ್ರು ಕರೆಸಿ ಅಂದರೆ ಈಗ ಕರೀಲಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿ ತಪ್ಪೇನಿದೆ ಅವ್ರ ಹತ್ರ ಏನಾದ್ರು ದಾಖಲಾತಿ ಇದ್ರೆ ಬಿಡುಗಡೆ ಮಾಡಲಿ ಯಾರು ಪೊಲೀಸರು ಕಂಪ್ಲೇಂಟ್ ತಗೊಳ್ಳಿ ಐಡಿಯಾ ಇಲ್ಲ ಸರ್ ನನ್ಗೆ ಯಾರು ದುಡ್ಡು ಕೊಡಿ ಅದು ಕೊಡಿ ಅಂತ ಯಾರೂ ಮಾತಾಡಿಲ್ಲ ಬೆಳಗ್ಗೆ ಬಂದಿದ್ಲ ಅಮ್ಮ ಬಂದ್ಬಿಟ್ಟು ಅಣ್ಣ ಈ ಥರ ನಾನು ಹಿಂಗೆ ಅಂತ ಹೇಳಿದ್ಲು ನಾನು ಕೇಳಿದೆ ಏನಮ್ಮ ಏನು ಅಂದೆ ಆ ಅಮ್ಮ ಏನೂ ಮಾತಾಡಲಿಲ್ಲ ಸೀದಾ ಹೋಗ್ಬಿಟ್ರು ಮನೆ ಹತ್ರ ಬಂದು ಹಾಗೆ ಹೋದ್ರು ಬಟ್ ಏನು ಮಾತಾಡಲಿಲ್ಲ ಅಮ್ಮ ನಿಮಗೆ ದುಡ್ಡು ಕೊಡಿ ಅಂತ ಆ ಥರ ಟಾಕ್ ಮಾಡಿಲ್ಲ ಯಾರು ಇಲ್ಲ ಏನಿಲ್ಲ ಡಿಮ್ಯಾಂಡ್ ಮಾಡಿಲ್ಲ ಏನಿಲ್ಲ ಅದೆಲ್ಲ ಯಾವುದಿಲ್ಲ ನೋಡೋಣ ನಾಳೆ ಕಂಪ್ಲೇಂಟ್ ಕೊಡ್ತೀನಿ ನೋಡೋಣ ಎಸ್ ಪಿಗೆ ಕೊಡ್ಬೇಕಿದೆ ಅದೇ ಮಾಡಿ ನಾಮಿನೇಷನ್ನು 19th 19th ಬುಧವಾರ ನಿಮ್ಗೆ ಗೊತ್ತಿದೆಯಲ್ಲ ಸರ್ ನಿಧಾನ ಮಾಡ್ತಾ ಇದ್ದೀವಿ ಸರ್ ಅಬ್ಬರದ ಪ್ರಚಾರ 19th ಸ್ಟಾರ್ಟ್ ಸ್ಟಾರ್ಟ್
ನೋಡೋಣ ಅದನ್ನು ಹೈಕಮಾಂಡ್ ಅವರೇನೋ ಅವ್ರ ಹತ್ರ ಮಾತಾಡಿದ್ದಾರೆ ಅಂತ ಸುದ್ದಿ ಇದೆ. ಅಯ್ಯೋ ಅದು ಹೈಕಮಾಂಡ್ ತಿನ್ನಬಾರ ಸರ್. ಹೈಕಮಾಂಡ್ ಒಪ್ಕೊಂಡು ಈಗ ಕುಮಾರಣ್ಣ ಅವ್ರು ಏನಾದರೂ ಒಪ್ಕೊಂಡು ಗೋವಿಂದ ರಾಜು ಇವ್ರನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಅಂದ್ರೆ ನಾವು ಇಟ್ಕೊತೀವಿ. ನಾವೇನು ಆ ಥರ ಇಲ್ಲ, ಬಂದರೆ ಒಳ್ಳೇದಲ್ವಾ? ನಾಲ್ಕು ಸರಿ ಎಮ್ ಎಲ್ ಎ ಆಗಿರೋರು, ಎರಡು ಸರಿ ಮಂತ್ರಿ ಆಗಿರೋರು ನಮ್ಮ ಪಾರ್ಟಿಗೆ ಬಂದರೆ ನಮಗೊಂದು ಆನೆ ಬಲ ಇದೆ. 100% ಸ್ವಾಗತ ಮಾಡ್ತೀವಿ. ಯಾರಿಗೆ? ತಗೊಂಡ್ಬಂದಿದ್ದೀವಿ ಸರ್, ತೋರಿಸ್ಬೇಕಾ? ತೋರಿಸ್ತೀನಿ, ಅಲ್ಲಿ ತಗೊಂಬರಪ್ಪ, ಕಾರಲ್ಲಿದೆ.